ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ಆಮೇಲೇನು? ಬಿಗಿನಿಂಗಿಂದ ಬರೋಣ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾತಾಳಲಾರೆ. ಏನ್ ಬ್ಯೂಟಿಫುಲ್ ಆಗಿದೆ ವಾಯ್ಸ್, ಯಾರ್ದು? ನಾನು ಭವ ಬಾಲಕುಮಾರಿ. ಹೌದಾ? ನಮ್ಮನೆ ಓನರ್. ನಮ್ಮನೇನ್ ಬಂತು ಕರ್ಮ? ನೀನು ಹೋಗಿ ಮನೆ ಓನರು, ನಾನ್ ಬಾಡಿಗೆ ಆಗಿದ್ದೀನಿ ಅಷ್ಟೇ. ಇನ್ನೊಂದ್ಸಲ ಭಾವ ಆಗಿವ ಅಂದ್ರೆ ನಾನು ಈ ಸೋಪ್ ನಂಗೆ ಸತ್ತೋಗ್ಬಿಡ್ತೀನಿ. ಬೆಳಿಗ್ಗೆ ಬೆಳಿಗ್ಗೆನೆ ಏನ್ ಭಾವ ಅಪಶಕ್ನದ ಮಾತು? ಎಲ್ಲರೂ ನಿನ್ನ ಸುಮ್ನೆ ಭಾವ ಭಾವ ಅಂತ ಕರೆದ್ರೆ ನಾನು ಪ್ರೀತಿಯಿಂದ ಮುದ್ದಾಗಿ ಭಾವ ಭಾವ ಅಂತ ಕರೆಯೋದು ತಪ್ಪ. ಎಲ್ರು ನನ್ನ ಪ್ಲೇನ್ ಆಗಿ ಭಾವ ಅಂತ ಕರೀತಾರೆ, ನೀನು ಫೀಲಿಂಗ್ ಅಲ್ಲಿ ಕರೀತಿಯಾ? ನನಗ್ ಬುದ್ಧಿ ಇಲ್ಲ. ಲಕ್ಷಣವಾಗಿ ಬಾಗಲಕೋಟೆ ವಾಸುದೇವರನ್ನ ಹೆಸರನ್ನ ಪೂರಾ ಬರಿಬೇಕಾದ್ರೆ ರೀಫಲ್ ಅಲ್ಲಿ ಇರೋ ಇಂಕ್ ಖರ್ಚಾಗುತ್ತೆ ಅಂತ ಊರಿನ ಹೆಸರಿಂದ ಬಾ ತಗೊಂಡು ನನ್ನ ಹೆಸರಿಂದ ವಾ ತಗೊಂಡು ಬಾ ವಾ ಅಂತ ಮಾಡ್ಕೊಂಡೆ. ಹೋಗಿ ಹೋಗಿ ನಿನ್ನ ಹತ್ರ ಸಿಗಾಕೊಂಡಲ್ಲ, ಯಾವ ಜನದಲ್ಲಿ ಮಾಡಿದ ಪಾಪನ ಏನೋ. ಫೀಲ್ ಮಾಡ್ಕೋಬೇಡ ಬಾವ, ಇವತ್ತಿನಿಂದ ನನ್ನ ಹೆಸರನ್ನ ಚೇಂಜ್ ಮಾಡ್ಕೋತೀನಿ. ನನ್ನ ಹೆಸರು ಇಷ್ಟು ಉದ್ದ ಇದೆ, ಬಾಲಕುಮಾರಿ ಅಂತ, ಅದನ್ನ ಸಣ್ಣದ ಕಟ್ ಮಾಡ್ಕೊಂಡು ಬಾಕು ಅಂತ ಇಟ್ಕೋತೀನಿ. ಬಾವ ಬಾವ, ಪ್ರೀತಿಯಿಂದ ಒಂದ್ಸಲ ಬಾಕೊಂಡ್ ಕರಿ ಬಾವ. ಬಾಕು ಏನ್ ಬಂತು ಕರ್ಮ? ಸುತ್ತಿ ಕೊಡ್ಲಿ ಮುಚ್ಚು ಅಂತ ಎಲ್ಲ ಕರಿತೀನಿ, ನೀನ್ ಮಾತ್ರ ಬಾವ ಅಂತ ಕರಿಬೇಡ. ನನ್ ದಪ್ಪಗಿರೋದನ್ ನೋಡಿ ನಿಮ್ಗೆ ಅಸಹ್ಯನಾ? ನನ್ ಹದಿನಾರನೇ ವಯಸ್ಸಿನಲ್ಲಿ ಇನ್ನೂ ಗುಂಡುಂಡಾಗಿದ್ದೆ. ನಮ್ಮ ಮನೆಗೆ ಪೇಪರ್ ಹಾಕ್ತಿದ್ದ ಹುಡುಗ ನನ್ನ ಯೌವನ ನೋಡಿ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಕೇಳ್ತಿದ್ದ. ಅವನಾದ್ರೂ ಮದ್ವೆ ಮಾಡ್ಕೊಂಡು ಹೋಗ್ತಿದ್ದೆ. ಮಾಡ್ಕೊಂಡಿದ್ರೆ ಅವನು ಹೋಗ್ತಾ ಇದ್ದ. ಯಾಕೆ ಸುಮ್ನೆ ಪರದಾಡ್ತೀಯ? ಆಗೋಯ್ತು, ಮುಕ್ಕಾಲ್ ಭಾಗ ಆಗೋಗಿದೆ. ಇನ್ನೊಂದ್ 10 ವರ್ಷ ನೀನ್ ಸುಮ್ನೆ ಇದ್ರೆ ಪರ್ಮನೆಂಟ್ ಆಗಿ ಅಂಗಡಿನ ಮುಚ್ಬೋದು. ಆಮೇಲೆ ರಾಮ ಕೃಷ್ಣ ಅಂತ ಹಾಯಾಗಿರ್ಬೋದು. ನಾನ್ ಬರ್ತೀನಿ. ಅಷ್ಟೇನಾ ಭಾವ? ಒಂದು, ಮೂರು, ನಾಲ್ಕು, ಐದು, ಆರು, ಎರಡು, ಮೂರು, ನಾಲ್ಕು, ಐದು, ಆರು. ಛ, ಎಷ್ಟ್ ಸಲ ಲೆಕ್ಕ ಹಾಕಿದ್ರು ಒಂದ್ ಕಂತಿನ ಜಾಸ್ತಿ ಆಗದೇ ಇಲ್ಲ ಅನ್ನತ್ತಲ್ಲ. ಈ ಕೋಳಿ ಮೊಟ್ಟೆ ಇಡುತ್ತಲ್ಲ, ಹಾಗೆ ಈ ನೋಟಿನ ಕಂತೆಗಳು ಯಾವಾಗ ಮೊಟ್ಟೆ ಇಡುತ್ತೆ? ಆ ಕಾಲ ಯಾವಾಗ ಬರುತ್ತೋ ಏನೋ. ನಮಸ್ಕಾರ, ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ರ? ಕಾವೇರಿ ಜಲವಿವಾದದ ಗಲಾಟೆನಲ್ಲಿ ನೊಂದ ಸಂತ್ರಸ್ತರಿಗೆ ನಮ್ಮ ಲೇಡೀಸ್ ಸಂಘದಿಂದ ಏನಾದ್ರೂ ಸಹಾಯ ಮಾಡೋಣ ಅಂತ. ಅಂದ್ರೆ ಚಂದ ವಸೂಲಿ ಮಾಡಕ್ ಏನೆ? ಎಷ್ಟ್ ಕೊಡ್ಬೇಕು? ಚಂದ ಇಷ್ಟೇ ಅಂತಿಲ್ಲ, ಎಷ್ಟ್ ಕೊಟ್ರು ತಗೋತೀವಿ. ಅಷ್ಟ ದೂರದಿಂದ ಬಂದಿದ್ದೀರಾ, ಬರೀ ಕೇಳಿ ಕಳ್ಸೋದು ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ನಂದು ಅಂತ 1500 ರೂಪಾಯಿ. ತುಂಬಾ ಥ್ಯಾಂಕ್ಸ್ ಸರ್. ಪೆನ್ ಪ್ಲೀಸ್. ನಿಮ್ದೇನಾ? ಬಾವಾ ಅವ್ರೆ, ಚೆಕ್ಕಿಗೆ ಸೈನ್ ಹಾಕದೆ ಮರ್ತ್ಬಿಟ್ಟಿದ್ದೀರಾ? ಮರ್ತಿಲ್ಲ ಮೇಡಮ್, ನಾನೇ ಹಾಕಿಲ್ಲ. ಯಾಕೆಂದ್ರೆ ಬಲಗೈಲಿ ಕೊಡೋದಾನ ಎಡಗೈ ಗೊತ್ತಾದ್ರೆ ಪುಣ್ಯ ಸಿಗಲ್ವಂತೆ. ಅದು ಅಲ್ಲದೆ ನನಗೆ ಈ ಹೆಸರು, ಕೀರ್ತಿ, ಪ್ರತಿಷ್ಠೆ ಯಾವ್ದ್ರ ಮೇಲೂ ಆಸೆ ಇಲ್ಲ. ನಾನ್ ಬರ್ತೀನಿ. ಅಲ್ಲ, ಏನೇ ಇದು ಹೀಗನ್ಬಿಟ್ರು? ಚೆಕ್ ಸೈನ್ ಹಾಕಿ ಹೋದ್ರೆ ಕ್ಯಾಶ್ ಹೇಗೆ ಆಗುತ್ತೆ? ನಾನ್ ಅವತ್ತೇ ಹೇಳಿಲ್ವೇನ್ರಿ ಅವ್ನು ತುಂಬಾ ಕಂಜೂಸು ಅಂತ. ಇಲ್ಲೇನ್ ನೋಡ್ತಾ ಇದ್ದೀಯ? ಕೋಚಿನ ಕುಣಿತಾ ಇದ್ದೆ, ಅಲ್ಲಿ ನೋಡು ಪೆಟ್ರೋಲ್ ಖರ್ಚ ಐತೆ ಅನ್ಬಿಟ್ಟು ಹೆಂಗ್ ತಗಲ್ ಹಾಕೊಂಡು ಹೋಯ್ತಾ ಅವನೆ. ನೀನು ಇದೆಯಾ ಮೂರ್ಖ ಮುಟ್ಟಾಳ, ನಾನು ಒಟ್ಟಾಳ. ಏನಯ್ಯ ತಿರುಪತಿ, ಏನ್ ಹೇಳಿ ಸರ್, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಮೊನ್ನೆ ಏನೋ ಮೈ ಹುಷಾರಿಲ್ಲ ಅಂತ ಇದ್ದೆ. ಈಗ ಪರವಾಗಿಲ್ಲ ಸರ್, ಆರೋಗ್ಯವಾಗಿದ್ದೀನಿ. ಮನುಷ್ಯನಿಗೆ ಆರೋಗ್ಯವೇ ಮಹಾಭಾಗ್ಯ. ದುಡ್ಡೇನಯ್ಯ ಇವತ್ತಲ್ಲ ನಾಳೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಲ್ವಾ? ಹೌದು ಸರ್. ಅದಕ್ಕೆ ಒಳ್ಳೊಳ್ಳೆ ಔಷಧಿ ತಗೋ. ನೋಡಯ್ಯ ತಿರುಪತಿ, ನನ್ನ ಗಾಡಿ ಆಚೆ ನಿಲ್ಸಿದ್ದೀನಿ, ಒಂದ್ 1/2 ಗಂಟೆಲಿ ಬಂದ್ಬಿಡ್ತೀನಿ. ಸ್ವಲ್ಪ ಹುಷಾರ ನೋಡ್ಕೋ, ಕಳ್ಳನ್ ಮಕ್ಳು ಜಾಸ್ತಿ ಆಗೋಗ್ಬಿಟ್ಟಿದಾರೆ. ನೀವು ನಮ್ಮ ಹತ್ರ ಚೌರ ಮಾಡಿಸ್ಕೊಳಕ್ ಬಂದ್ರೆ ಇವನು ನಮ್ಗೆ ಚೌರ ಮಾಡ್ಬಿಡ್ತಾನೆ. ಆಚೆ ಕಡೆ ಗಾಡಿ ನಿಲ್ಸವನೆ ಸ್ಟ್ಯಾಂಡಿಂಗ್ ಕಾಸು ಕೊಡಕ್ ಯೋಗ್ಯತೆ ಇಲ್ಲ, ಕಂಜೂಸ್ ನನ್ ಮಗ. ಏನಯ್ಯ ಚೆನ್ನಾಗಿದ್ಯಾ? ಹ್ಞೂ ಸರ್.
ಏನವಾ ಹೆಂಗಿದೆ ವ್ಯಾಪಾರ? ಅಯ್ಯೋ ವ್ಯಾಪಾರದ ಕತೆ ಏನ್ ಹೇಳಿ ಸ್ವಾಮಿ, ಯಾಕೋ ಏನೋ ಬತ್ತ ಬತ್ತ ತರಕಾರಿ ಕೊಳ್ಳೋರೆ ಕಮ್ಮಿ ಆಗ್ಬಿಟ್ಟವ್ರೆ. ನಿಮ್ ಕಸದ ಆರಾಮ್ ಬಿಡಿ, ಬೋಣಿ ಆಯ್ತದೋ ಇಲ್ವೋ, ರಸೀದಿ ಕೊಡ್ತೀರಾ ಹಣ ತಕೊಂಡ್ ಹೋಯ್ತೀರಾ? ನಿಮ್ಮಣ್ಣ ಊರ್ಗ ಹೋಗಿದಾರೆ ಸ್ವಾಮಿ, ನೀವು ಬಂದು ದುಡ್ಡು ಕೇಳಿದ್ರೆ ಅಕ್ಕಿ ಕೊಡು ಅಂತ ಹೇಳಿದ್ರು. ಅಕ್ಕಿ ತಗೊಂಡು ನಾನೇ ಏನ್ ಮಾಡ್ಲಿ, ಕೊಡ ದುಡ್ಡ? ಇದೇನ್ ಸ್ವಾಮಿ, ಅಕ್ಕಿ ಕೊಟ್ರೆ ಬೇಡ ಅಂತೀರಾ? ಅನ್ನ ತಿನ್ನೋದೇನ್ ಬಿಟ್ಬಿಟ್ಟಿದೀರಾ? ಹೌದು, ಬರೀ ಗಾಳಿ ನೀರು ಕುಡ್ಕೊಂಡೆ ದುಡ್ಡಿನ ವಾಸನೆ ನೋಡ್ತಾ ಇದೀನಿ. ನಿನ್ಗೆ ಯಾಕೆ ಅದಲ್ಲ, ಕೊಡ ದುಡ್ಡನ್ನ ನೋಡಿ. ಹಾ ಸಣ್ಣಕ್ಕೆ ಹೆಂಗೆ ನಿಮ್ಗೆ ಯಾಕ್ರಿ ಅದ್ರ ರೇಟ್ ಇಲ್ಲ? ನೀವೇನ್ ದುಡ್ಡು ಕೊಟ್ಟು ಕೊಂಡ್ಕೊಂತೀರಾ? ಅದು ಸರಿ ಅಂದ್ರೆ ತೃಪ್ತಿ ತಿಮ್ಮಪ್ಪ, ಮುಂದಿನ ವರ್ಷ ಇವ್ರಿಗೆ ಮಾತ್ರ ಕಾಂಟ್ರಾಕ್ಟ್ ಸಿಗದಾಗ ಮಾಡಪ್ಪ. ಹೇಗಪ್ಪ? 8 ರೂಪಾಯಿ ಅಮ್ಮ. 4 ರೂಪಾಯಿ ಮಾಡ್ಕೋಪ್ಪ. ಆಗಲ್ಲಮ್ಮ. ಪರವಾಗಿಲ್ಲ ಕೊಡಪ್ಪ. ಆಗಲ್ಲ ಅಂದ್ರೆ ಆಗಲ್ಲ. ಯಾಕಾಗಲ್ಲ? 4 ರೂಪಾಯಿಗೆ ಎಲ್ಲ ವೆರೈಟಿ ತರಕಾರಿ ನಾನ್ ಕೊಡ್ತೀನಿ. ನೋಡಿ 4 ರೂಪಾಯಿ ಕೊಡಿ. ಬೊಗ್ಸೆ ಅಕ್ಕಿ ಇದೆ ಬೇಕಾ? ಬೊಗ್ಸೆ ಅಕ್ಕಿನ ಹೋಗ್ಲಿ ಬಿಡಮ್ಮ, ಇನ್ನೊಂದು 4 ದಿನ ಆದ್ರೆ 1 ಕಿಲೋ ಆಗುತ್ತೆ, ಅವಾಗ ಮಾಡ್ತೀನಿ. ಈ ತರ ತರಕಾರಿನ ಮಾರ್ಕೆಟ್ ಇಂದ ಲಪ್ಟಾಯಿಸ್ಕೊಂಡ್ ಬಂದು ಮಾರ್ಕೊಳಕ್ ನಿಂಗೆ ನಾಚಿಕೆ ಆಗಲ್ವಾ? ದಡಿಯಾ ನನ್ನ ಮಗನೇ, ದೂಸ್ರಾ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನನ್ನ ಯಾರಂತ ತಿಳ್ಕೊಂಡಿದ್ಯಾ? ಮುನ್ಸಿಪಲ್ ಮಾರ್ಕೆಟ್ ಕಾಂಟ್ರಾಕ್ಟರ್. ನೀನ್ ಇರುತ್ತೆ ರೋಡ್ನಲ್ಲೆಲ್ಲ ತರಕಾರಿ ಮಾರಂಗಿಲ್ಲ ಗೊತ್ತಾ? ನನ್ನ ಮಗನ ಕಟ್ಟು ಟ್ಯಾಕ್ಸ್ ನ ಕಟ್ಟು. ಸ್ವಾಮಿ ಸ್ವಾಮಿ, ಬೀದಿ ಬೀದಿ ಮನಮನೆ ತಿರ್ಕೊಂಡು ತರಕಾರಿ ಮಾರ್ಕೊಂಡು ನನ್ನ ಹೆಂಡತಿ ಮಕ್ಕಳು ಸಾಕ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ಬೇಕಾದ್ರೆ 2 ಬಾಳೆಹಣ್ಣು ತಗೊಳ್ಳಿ. ನನ್ನ ಮಗನೇ ಹಾಗ ಬಾ ದಾರಿಗೆ, ನನ್ನ ಹೃದಯ ತುಂಬಾ ಸಾಫ್ಟು, ಬೇಗ ಕರ್ಗೋಗುತ್ತೆ ಹೋಗು. ಇವತ್ತಿನ ಬ್ರೇಕ್ಫಾಸ್ಟ್ ಪ್ರಾಬ್ಲಮ್ ಇಲ್ಲ. ಮುನ್ಸಿಪಾಲ್ಟಿ ಆಫೀಸ್ಗೆ ಹೋಗೋದಾಗ ಮುನ್ಸಿಪಾಲ್ಟಿ ಲಾರಿ ಸ್ವಲ್ಪ ಹೊತ್ತು ಮೂವಿ ಹಿಡ್ಕೊಂಡು ಕೂತ್ಕೊಂಡ್ರೆ ಖರ್ಚಿಲ್ಲದೆ ಆಫೀಸ್ಗೆ ಸೇರ್ಬೋದು. ಹಾ ನಮಸ್ಕಾರ ರೀ. ಏನ್ ಸ್ವಾಮಿ, ನನ್ನ ನಮಸ್ಕಾರ ಮಾಡ್ತೀರಾ ನೀವು? ತಪ್ಪೇನಿದೆ ರೀ, ಕೈ ಖಾಲಿಯಾಗಿ ಇದೆಯಲ್ಲ, ಏನು ಸೌದಾಗಲ್ಲ. ಅಂದಾಗೆ ಲಾರಿಯಲ್ಲಿ ಹೊರಟಿದೆ. ಮುನ್ಸಿಪಲ್ ಆಫೀಸ್ ಕಡೆ ಹೋಗ್ತೀವಿ ಸ್ವಾಮಿ. ಹೌದಾ? ಅಂದಾಗೆ ನೀವೇನೋ ಲೋನ್ ಅಪ್ಲಿಕೇಶನ್ ಹಾಕಿದ್ರೆ ಅಂತ ಕೇಳ್ಪಟ್ಟೆ, ಏನಾಯ್ತು? ಅಯ್ಯೋ ನನ್ನ ಲೋನ್ ವಿಚಾರ ಏನ್ ಕೇಳ್ತೀರಾ ಸ್ವಾಮಿ? ನನ್ನ ಫೈಲ್ ಟೇಬಲ್ ಇಂದ ಟೇಬಲ್ ಹೋಗ್ಬೇಕಾದ್ರೆ ನನ್ನ ಪ್ರಾಣನೇ ಹೋಗ್ಬಿಡ್ತದೆ. ಆ ಲೋನ್ ವಿಚಾರ ಏನು ಅಂದ್ರೆ? ಸರಿ ಸರಿ, ಹೋಗ್ತಾ ದಾರಿಲಿ ಮಾತಾಡೋಣ ಬನ್ನಿ. ಸರಿ ಸರಿ, ಅತ್ತೆ ಮತ್ತೆ ನಡಿಯಪ್ಪ ಡ್ರೈವರು, ನಡಿ ನಡಿ. ಈ ಹುಚ್ಚ ಯಾರಣ? ಈ ಹುಚ್ಚನ ಆ ಕಂಜೂಸ್ ಕಾಂಟ್ರಾಕ್ಟರ್ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿದ್ದನು. ಅವನ್ ಜಿಪುಣತನ ನೋಡಿ 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 ಇವನು ಹುಚ್ಚ ಆಗ್ಬಿಟ್ಟ. ನಮಸ್ಕಾರ ಸರ್. ತಿಪ್ಪಯ್ಯ ಏನೋ ಇದು ದರಿದ್ರ, ಪುನಃ ಕುಡ್ಕೊಂಡ್ ಬಂದಿದ್ಯೇನು ಸರ್? ನಾ ಸತ್ಯ ಆಗ್ಲೂ ಕುಡ್ಕೊಂಡ್ ಬಂದಿಲ್ಲ ಸರ್. ಏನೋ ಇದು ಗಬ್ಬನಾಟ, ಸುಳ್ಳು ಬಗಳುತ್ತಿದ್ಯೇನೋ? ಖಂಡಿತ ಸರ್, ನಾ ಕುಡ್ಕೊಂಡ್ ಬಂದಿಲ್ಲ, ಇಲ್ಲಿ ಬಂದ್ಮೇಲೆ ಕುಡ್ದೆ. ಮುಚ್ಚ ಬಾಯ್ ಬೇಕೂಫ, ನಾನೇನು ಒಳ್ಳೆ ಮುಂಡೆ ಮಗ ಆಗ ಹೊತ್ತಿಗೆ ಸುಮ್ಮನೆ ಇದ್ದೀನಿ. ಈಗ ಹೊಸ ಕಮಿಷನರ್ ಬರ್ತಾ ಇದ್ದಾರೆ, ಅವ್ರ ಎದುರಿಗೆ ನೀನ್ ಈ ರೀತಿ ಕುಡ್ಕೊಂಡ್ ಬಂದ್ರೆ ನಿನ್ ಹೊಟ್ಟೆ ಬಗಲು ಕೈಕಾಲ್ ಕತ್ತರಿಸ್ಬಿಡ್ತಾರೆ. ಹುಷಾರ್ ಲೋ ತಿಪ್ಪಯ್ಯ, ಈ ಕುಡಿಯೋ ಚಟ ನಿಂಗೆ ಹೇಗೋ ಬಂತು? ಏನ್ ಹೇಳಿ ಸರ್, ನಮ್ಮಅಪ್ಪನ್ ಕೊಟ್ಟ ಮಾತು ಉಳಿಸಕ್ಕೋಸ್ಕರ ಕುಡಿದಿದ್ದೀನಿ ಸರ್. ಏನು ನಿಮ್ಮಅಪ್ಪನ್ ಕೊಟ್ಟ ಮಾತು ಉಳಿಸಕ್ಕೋಸ್ಕರನ? ಹೌದು ಸರ್, ಅದೊಂದು ಮುಗಿಲಾರದ ಕಥೆ. ನಮ್ಮಅಪ್ಪ ಕುಡಿದು ಕುಡಿದು ಸೆದ್ದೋಗ್ಬಿಟ್ಟ. ಸಾಯಕ್ ಮುಂಚೆ ನನ್ನ ಹತ್ರ ಕರೆದು, ಲೇ ಮಗನೇ, ನಾನು ದಿನ ಒಂದೊಂದು ಬಾಟ್ಲು ಕುಡಿತಿದ್ದೆ, ನನ್ನ ಹೆಸರು ಉಳಿಸೋಕ್ಕೋಸ್ಕರ ಅಟ್ಲೀಸ್ಟ್ ನೀ ಒಂದು ಪೆಗ್ಗಾದ್ರೂ ಕುಡಿಬೇಕು ಅಂತ ಹೇಳಿ ಸತ್ತೋಗ್ಬಿಟ್ಟೆ ಸರ್. ತಂದೆ ಕೊಟ್ಟು ಮಾತು ಉಳಿಸ್ಬೇಕಲ್ಲ, ಪಿತೃವಾಕ್ಯ ಪರಿಪಾಲನೆ ಮಾಡ್ಬೇಕಲ್ಲ. ಅದಕ್ಕೆ ದಿನಕ್ಕೆ 1 ಪೆಗ್, ಬರ್ತಾ ಬರ್ತಾ 2, 3, 4. ನಮ್ಮಅಪ್ಪನಿಗಿನ್ನ ಒಂದು ಬಾಟ್ಲು ಜಾಸ್ತಿ ಆಯ್ತು ಸರ್. ನೋಡು ಹೊಸ ಕಮಿಷನರ್ ಬರ್ತಾ ಇದ್ದಾರೆ, ಇನ್ಮೇಲೆ ಆದ್ರೂ ಹುಷಾರಾಗಿರು, ಗೊತ್ತಾಯ್ತಾ? ಹೋಗಿ ಕೆಲಸ ನೋಡು. ನಮಸ್ಕಾರ ಸರ್. ನಮಸ್ಕಾರ, ಯಾರು ನೀನು? ನನ್ನ ಹೆಸರು ಜಯಕುಮಾರಿ ಅಂತ. ಈ ಆಫೀಸ್ಗೆ ಹೊಸದಾಗಿ ಅಪಾಯಿಂಟ್ ಆಗಿದ್ದೀನಿ, ತಗೊಳ್ಳಿ ಸರ್ ಈ ಲೆಟ್ರು. ನೀನು ಜಯಕುಮಾರಿನ ಯಾಕಾಗಿರ್ಬೇಕು, ಜಯಮಾಲಿನಿ ಯಾಕಾಗಿರ್ಬಾರ್ದು ಸರ್? ಜಯಮಾಲಿನಿ ಆದ್ರೆ ಆಫೀಸ್ನಲ್ಲಿ ಯಾರ್ದಾನೆ ಕೆಲಸ ಮಾಡ್ತಾರೆ ಸರ್. ಬಹಳ ಚೆನ್ನಾಗಿ ಹೇಳಿದೆ, ವೆರಿ ಗುಡ್ ಐಡಿಯಾ, ವೆರಿ ಗುಡ್ ಐಡಿಯಾ. ಅದಕ್ಕೆ ಸರ್, ನೀವು ಕುಡಿದ್ರೆ ಒಳ್ಳೊಳ್ಳೆ ಐಡಿಯಾ ಬರುತ್ತೆ. ನಿನ್ನ ಅಡ್ರೆಸ್? ಟ್ರೈನ್ ಇಳಿದು ನೇರವಾಗಿ ಇಲ್ಲಿಗೆ ಬರ್ತಿದ್ದೀನಿ, ಇನ್ಮೇಲೆ ಮನೆ ನೋಡ್ಕೋಬೇಕು. ಈ ಹುಡುಗ ಯಾರು? ನನ್ನ ಮಗ. ನಿನ್ ಮಗನ ಯಾಕಾಗಿರ್ಬೇಕು, ಬೇರೆಯವ್ರ ಮಗ ಯಾಕಾಗಿರ್ಬಾರ್ದು? ಈ ಆಫೀಸ್ನಲ್ಲಿ ನೀವೇ ಮ್ಯಾನೇಜರ್ ಯಾಕಾಗಿರ್ಬೇಕು, ನಾನೇ ಯಾಕಾಗಬಾರ್ದು?
ನಿಮ್ಮ ಯಜಮಾನ್ರು ಏನ್ ಮಾಡ್ತಿದ್ದಾರೆ? ದುಬೈನಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿದ್ದೆ. ಆಯ್ಸಿ. ನೋಡಮ್ಮ, ಈ ಜಾಯಿನಿಂಗ್ ಆರ್ಡರ್ ಸೈನ್ ಮಾಡಿಬಿಟ್ಟು ಅಲ್ಲಿ ಕೊಟ್ಬಿಡಮ್ಮ. ಥ್ಯಾಂಕ್ ಯು ಸರ್. ಬರ್ಲಾ? ಥ್ಯಾಂಕ್ಸ್. ಸಾಸ, ಮಾರ್ಕೆಟ್ ಇಂದ ತಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದೀನಿ. ಸಂತೋಷದಲ್ಲಿ ಏನೋ ಸ್ವಲ್ಪ ಚಿಲ್ಲರೆ ಕಾಸು ಕೊಡಿ ಸರ್. ಚಿಲ್ಲರೆನ? ಸಂತೋಷ ವಾಗಯ್ಯೋ, ಈ ಗಬ್ಬುವಾಸನ ತಡೆಯಕ್ಕಾಗದ್ರೆ ಅಲ್ಲಿಂದ ಇಲ್ಲಿವರೆಗೂ ಮೂವ್ ಹಿಡ್ಕೊಂಡ್ ಬಂದಿದ್ದೀನಿ. ಇದು ಸಂತೋಷನಾ? ಸಂಕಟ ಆಗ್ತಾ ಇದೆ. ಸಂಕಟದಲ್ಲೇ ಆದ್ರೂ ಸ್ವಲ್ಪ ಚಿಲ್ಲರೆ ಕಾಸು ಕೊಡಿ ಸರ್. ನೋಡು ಮುನ್ಸಿಪಾಲ್ಟಿ, ನಮ್ಮ ಸಂಕಟನ ಇನ್ನೊಬ್ರು ಯಾವತ್ತು ಹಂಚ್ಕೋಬಾರ್ದು. ಇದೇ ಜೀವನದ ಸತ್ಯ. ಬರ್ಲಾ? ಅಮ್ಮ ಅಮ್ಮ, ಏನಪ್ಪ? ಬಹಳ ಅರ್ಜೆಂಟ್. ಇರು ತಿಪ್ಪಯ್ಯ, ತಿಪ್ಪಯ್ಯ ಬಂದೆ. ಅಮ್ಮ ಅವರೇ, ಮಗನ್ ಸ್ವಲ್ಪ ಟಾಯ್ಲೆಟ್ ಕರ್ಕೊಂಡು ಹೋಗು. ನಮಸ್ಕಾರ ತಿಪ್ಪಯ್ಯ ಅವ್ರಿಗೆ. ನಮಸ್ಕಾರ. ಅದೇನು ಅವ್ರು ನಿಮಗೆ ನಮಸ್ಕಾರ ಹಾಕ್ತಿದ್ದಾರೆ? ಅವನಾ? ಅವನು ಇಂಟರ್ನ್ಯಾಷನಲ್ ಜಿಪುಣ, ಎಲ್ಲಿ ಚಿಲ್ಲರೆ ಕೊಡಬೇಕಾಗತ್ತ ಅಂತ ಚಿಲ್ಲರೆ ನಮಸ್ಕಾರ ಹಾಕ್ತಾನೆ. ಓ ಹಾಗಾ? ಹೌದು, ಅದೇ ಮಾ. ಒಳಗಡೆ ಹೋಗು ನೋಡಿ, ಇದ್ರ ಮೇಲೆ ಸ್ಟಾಂಪ್ ಹಚ್ಚಿ ಸೈನ್ ಮಾಡಿ ಕೊಡಿ. 20 ಪೈಸೆ ಕೊಡ್ರಿ. ಕೊಡ್ರಿ 20 ಪೈಸೆ ಕೊಡ್ರಿ. ಅರೆ ಬಿಡ್ರಿ ನೋಡಿ, ಮೊದಲು 20 ಪೈಸೆ ಕೊಟ್ಟು ಸ್ಟಾಂಪ್ ತಗೊಳ್ಳಿ. ಮಲೇರಿಯಾ ಮಾತ್ರ ಫ್ರೀ ಆಗಿ ಕೊಡೋ ಹಾಗೆ ಮುನ್ಸಿಪಾಲ್ಟಿ ಅವ್ರು ಸ್ಟಾಂಪ್ ಫ್ರೀ ಆಗಿ ಕೊಡ್ಬೋದಲ್ಲ. ಹ್ಮ್, ತಗೊಳ್ಳಿ. ತಿಪ್ಪಯ್ಯ, ತಿಪ್ಪಯ್ಯ. ಓ ನೀನಾ? ನಾನೇ. ಸ್ವಲ್ಪ ಜಿಪ್ ಹೇಳಿ. ಹೋಗಿದ್ ಕೆಲ್ಸ ಪೂರ್ತಿ ಆಯ್ತೇನಪ್ಪ? ಕೆಲ್ಸ ಆಗದೆ ಹೋದ್ರೆ ಜಿಪ್ ಹೇಗೆ ಓಪನ್ ಆಗುತ್ತೆ? ಏನು ಸ್ವಲ್ಪ ಚಿಲ್ರೆ ಇದ್ರೆ ಕೊಡೋಣ. ಚಿಲ್ರೆ? ಅದೇ ನಮ್ಮ ಆಫೀಸ್ ಕೆಲ್ಸ ಪೂರ್ತಿ ಆದ್ರೆ. ಓಹೋ, ಅದಾ? ಕಣ್ ಮುಚ್ಕೋ. ಮುಚ್ಕೊಣೆ. ಕೈ ನೀಡು. ನೀಡದೆ ಕೊನೆಗೂ ನಾನು ಕೈ ಕೊಟ್ಬಿಟ್ಟಲ್ಲಯ್ಯ, ತಿರುಪೆ ತಟ್ಟೆನ? ಅಯ್ಯೋ, ನಮ ವೆಂಕಟೇಶ ನಮೋ ತಿರುಮಲೇಶ. ಅಯ್ಯ, ಇಷ್ಟಕ್ಕೆಲ್ಲ ನನ್ನಂಜಲ ಫೇಸ್ ಮಾಡ್ಬೇಕು? ಇಷ್ಟೊಂದು ಟ್ಯಾಕ್ಸ್ ಕಟ್ಟಿಸ್ಕೋತಿರಲ್ಲ, ಒಂದ್ ಗಂಬಾಟ್ ಇಡಕ್ಕಾಗಲ್ವಾ? ಚಿಲ್ಟರಿ ಬಾರ ಇಲ್ಲಿ. ಓ, ಈ ಜಿಪ್ ನಾನಾ? ಏನು ನಾಲ್ಗೆ ತೋರ್ಸು? ಯಾಕೆ, ನೀವೇನ್ ಡಾಕ್ಟರ? ಸ್ಟ್ಯಾಂಪ್ ಅಟ್ಟಿಸ್ಕೋತೀನಿ. ಇವನ್ ಯಾರೋ ಅಪ್ಪಮಿ ಗುಂಡ ಅಂತ ಕಾಣುತ್ತೆ. ನಾನ್ ಸತ್ರು ನಿನ್ನ ಬಿಡೋದು. ಅಯ್ಯೋ, ನನ್ ಸ್ಟ್ಯಾಂಪು, ನನ್ ಸ್ಟ್ಯಾಂಪು, ನನ್ ಸ್ಟ್ಯಾಂಪ್ ಎಲ್ಲ ಹೋಯ್ತು. ಅಯ್ಯೋ, ನನ್ ಸ್ಟ್ಯಾಂಪು, ನನ್ ಸ್ಟ್ಯಾಂಪು, ನನ್ ಸ್ಟ್ಯಾಂಪು, ಅಯ್ಯೋ, ನನ್ ಸ್ಟ್ಯಾಂಪು. ಏನಯ್ಯ ಅದು ನಿನ್ ಗಲಾಟೆ? ಸಾರ್, ನನ್ 20 ಪೈಸೆ ಸ್ಟ್ಯಾಂಪು ಸಾರ್. ಸ್ಟ್ಯಾಂಪ್ ಮನೆ ಹಾಳಾಗ್ಲಿ. ಏನಯ್ಯ ಟೆಂಡರ್ ಹಾಕಿದಿ ಏನಯ್ಯ? ಅಯ್ಯೋ, ನನ್ ಸ್ಟ್ಯಾಂಪು. ಅಯ್ಯೋ, ಇವತ್ತೇ ಲಾಸ್ಟ್ ಡೇಟು ಕಣಯ್ಯ. ನೀನ್ ಇವತ್ ಹಾಕದೆ ಹೋದ್ರೆ ಪ್ಯೂನ್ ತಿಪ್ಪಯ್ಯ ಟೆಂಡರ್ ಹಾಕೋದಕ್ ಸಿದ್ಧವಾಗಿದ್ದಾನೆ ಕಣಯ್ಯ. ಬಂದೆ ಸಾರ್. 120 ಇದೆಯಾ? ಏನಂದ್ರೆ ಬೇಡ ಬೇಡ, ನಾನ್ ತಿಪ್ಪಯ್ಯನ ಹತ್ರ ಇಸ್ಕೋತೀನಿ.